ಮಂದಾರಪಲ್ಲಿ ಗ್ರಾಮದಲ್ಲಿ ಇರುವ ಸುಜಾತಳಿಗೆ 50 ವರ್ಷ ವಯಸ್ಸಿರುತ್ತೆ. ಹೊಟ್ಟೆ ಕಿಚ್ಚುತನ ಹೆಚ್ಚು. ಯಾವಾಗ ನೋಡಿದ್ರೂ ಈಶೆ ದ್ವೇಷದಿಂದ ಉರಿತಾ ಇರ್ತಾಳೆ. ಆಕೆ ಸೊಸೆ ಹೆಸರು ಕವಿತಾ. ವಾಟರ್ ಬಾಟಲ್ ಹಿಡಿದುಕೊಂಡು ಸುಜಾತಳ ಪಕ್ಕದಲ್ಲಿ ಇದ್ದು ನೀರು ಚೆಲ್ಲುತ್ತಾ ಸುಜಾತಳನ್ನು ತಣ್ಣಗೆ ಮಾಡುತ್ತಿದ್ದಳು. ಅದರಿಂದ ಸುಜಾತಳ ಮೈಯಿಂದ ಒಂದೇ ಹೊಗೆ ಬರುತ್ತಾ ಇತ್ತು. ಅಂತಹ ಸುಜಾತಳ ಕಣ್ಣು ಒಂದು ದಿನ ಅದೇ ಊರಿನಲ್ಲಿದ್ದ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರ ಮೇಲೆ ಬಿದ್ದಿತ್ತು. ಇನ್ನು ಆ ಸಮಯದಲ್ಲಿ ಶಾರದಾ ಅನಾಮಿಕ ಮನೆ ಮುಂದೆ ಜಗಲಿ ಮೇಲೆ ಕುಳಿತುಕೊಂಡು ಆಪಲ್ ತಿಂತಾ ಇರ್ತಾರೆ. ಒಂದೇ ಒಂದು ಚೂರು ಪ್ಲೇಟಲ್ಲಿ ಉಳಿದಿರುತ್ತೆ. ಆ ಚೂರಿನ ಬಗ್ಗೆ ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ತಿನ್ನೋ ಅಂತ ಬಲವಂತ ಮಾಡ್ತಿರ್ತಾಳೆ. ಸೊಸೆ ಅನಾಮಿಕ ಅತ್ತೆ ಶಾರದೆಯೇ ತಿನ್ನಬೇಕು ಅಂತಿರ್ತಾಳೆ. ನೋಡು ಸೊಸೆ, ಅತ್ತೆ ಅಲ್ಲದೆ ಅಮ್ಮನ ಹಾಗೆ ಹೇಳ್ತಾ ಇದ್ದೀನಿ, ನೀನು ಬಹಳ ವೀಕ್ ಆಗಿದ್ಯಾ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟೇ, ಈ ಆಪಲ್ ಚೂರನ್ನ ನೀನೇ ತಿನ್ನು ಸೊಸೆ. ಅಯ್ಯೋ ಅತ್ತೆ, ನಿಮ್ದು ಮೊದಲೇ ಭಾರಿ ದೇಹ ಅಲ್ವಾ? ಸ್ವಲ್ಪ ಹೊಟ್ಟೆಲಿ ಏನಾದ್ರೂ ಖಾಲಿ ಆದ್ರೂ ನೀವು ಒದ್ದಾಡ್ತೀರಾ? ಅದನ್ನ ನಾನು ನೋಡಲಾರೆ. ಈ ಆಪಲ್ ಚೂರು ಚಿಕ್ಕದೇ ಇದೆಯಲ್ಲ, ಈ ಒಂದು ಚಿಕ್ಕ ಆಪಲ್ ಚೂರಲ್ಲಿ ನಿಮ್ ಹೋಟೆಲ್ ಎಲ್ಲೋ ಒಂದ್ ಕಡೆ ಜಾಗ ಇರುತ್ತೆ. ಕಣ್ಣು ಮುಚ್ಕೊಂಡು ತಿನ್ಬಿಡಿ ಅತ್ತೆ. ನಾನು ನುಂಗೋದಲ್ಲ ಸೊಸೆ, ನೀನೇ ತಿನ್ಬೇಕು. ನಾನ್ ತಿನ್ನೋಕ್ ಆಗಲ್ಲ ಅತ್ತೆ, ನೀವೇ ನುಂಗ್ಬೇಕು. ಇದೆಲ್ಲ ನೋಡುತ್ತಿದ್ದ ಸುಜಾತಾಳ ಮೈಯೆಲ್ಲ ಉರಿದು ಹೋಗುತ್ತಾ ಇರುತ್ತೆ. ಇದುವರೆಗೂ ಬಾಳೆಹಣ್ಣು ಸರಿಯಾಗಿ ತಿಂದ್ವಿ, ಬಿಸ್ಕೆಟ್ಟು ಸರಿಯಾಗಿ ತಿಂದ್ವಿ, ವಾಟರ್ ಕೂಡ ಒಂದೊಂದು ಗ್ಲಾಸ್ ಸರಿಯಾಗಿ ಕುಡಿದಿದ್ದೀವಿ. ಈ ಆಪಲ್ ಚೂರು ಕೂಡ ಸಮಾನವಾಗಿ ತಿನ್ನೋಣ. ಅಂದ್ರೆ ಇದೊಂದು ಚೂರು ಮಿಕ್ಕಿದೆ, ಇದನ್ನೇನ್ ಮಾಡೋಣ ಎಂದು ಅತ್ತೆ ಸೊಸೆಯರಿಬ್ಬರು ಒಬ್ಬರಿಗೆ ಒಬ್ಬರು ನೀನು ತಿನ್ನು ನೀನು ತಿನ್ನು ಎಂದು ಮಾತನಾಡುತ್ತಿರ್ತಾರೆ. ಒಂದು ಕಡೆಯೇ ಸುಜಾತಳಿಗೆ ಮೈಯೆಲ್ಲ ಉರಿದು ಹೋಗ್ತಾ ಇರುತ್ತದೆ. ಈ ಅತ್ತೆ ಸೊಸೆಯರ ಮಧ್ಯೆಯಲ್ಲಿರುವ ಈ ಅನ್ಯೋನ್ಯತೆ ನೋಡಿ ಸಹಿಸಲಾರದೆ ಹೋಗ್ತಾ ಇದ್ದೀನಿ, ಹೊಟ್ಟೆ ಹುರ್ಕೋತಾ ಇದ್ದೀನಿ. ಏನೋ ಒಂದು ಮಾಡಿ ಇವರಿಬ್ಬರ ಮಧ್ಯ ದೊಡ್ಡ ಕಾರ್ಯಕ್ರಮ ಇಡಬೇಕು ಎಂದು ಸುಜಾತ ಅನ್ಕೊಳ್ತಾ ಇರ್ತಾಳೆ. ಸುಜಾತಳ ಮೈಯಿಂದ ಹೊಗೆ ಹೊರಗೆ ಬರ್ತಾ ಇರುತ್ತೆ. ಸುಜಾತಳ ಮೈಗೆ ಕವಿತಾ ನೀರು ಚೆಲ್ಲುತ್ತಾ ಇರ್ತಾಳೆ. ಹೊರಗೆ ಜಗಲಿ ಮೇಲೆ ಕುಳಿತ ಶಾರದಾ ಅನಾಮಿಕರಿಗೆ ಸ್ವಲ್ಪ ದೂರದಲ್ಲಿ ಆ ಹೊಗೆ ಕಕ್ಕುತ್ತಿರುವ ಸುಜಾತ ನೀರು ಚೆಲ್ಲುತ್ತಿರುವ ಕವಿತಾ ಕಾಣಿಸುತ್ತಾರೆ. ಓಡುತ್ತಾ ಸುಜಾತ ಹತ್ರ ಬರ್ತಾಳೆ. ಏನೇ ಸುಜಿ, ನಿಂಗಿನ್ನೂ ಈ ರೋಗ ಹೋಗ್ಲಿಲ್ವಾ? ಸುಮ್ಮನಿರಿ ಅತ್ತೆ, ಈ ರೋಗ ಹೋಗ್ಬೇಕಂದ್ರೆ ಸುಜಾತಿ ಅತ್ತೆನೇ ಹೋಗ್ಬೇಕು. ಹೌದಾ ಸೊಸೆ? ಆ ದೇವ್ರೇನೋ, ಒಳ್ಳೆಯವ್ರನ್ನ ಮೊದಲೇ ಕರ್ಕೊಂಡು ಹೋಗ್ತಾ ಇರ್ತಾನೆ, ಕೆಟ್ಟವ್ರನ್ನ ಮಾತ್ರ ಭೂಮಿಗೆ ಭಾರವಾಗಿ ಇಡ್ತಾನೆ. ಏನೋ ಅವನ ಲೀಲೆ ನಮ್ಗೇನೂ ಅರ್ಥವಾಗಲ್ಲ ಎಂದು ಶಾರದ ಅನ್ನುತ್ತಿದ್ದ ಹಾಗೆ ಸುಜಾತಳಿಗೆ ಆ ಹೊಗೆ ಸಿಟ್ಟು ಹೆಚ್ಚಾಗ್ತಾ ಇರುತ್ತೆ. ಸೊಸೆ ಮಾತ್ರ ನೀರು ಚೆಲ್ಲುತ್ತಾ ಇರ್ತಾಳೆ. ಸುಜಾತ ಕೋಪದಿಂದ ನೋಡ್ತಾ ಹೇಗಂತಾಳೆ, ಒಂದೊಂದು ನಾಯಿಗೂ ಒಂದೊಂದು ದಿನ ಬರುತ್ತೆ ಅಂತ ದೊಡ್ಡವ್ರೇನ ಸುಮ್ಮನೆ ಹೇಳಲಿಲ್ಲ. ಹಾ, ಕೊನೆಗೂ ನೀನು ನಾಯಿ ಅಂತ ಒಪ್ಕೊಂಡಿಯಲ್ವಲೇ ಎಂದು ಶಾರದಾ ನಮ್ಮ ಇಬ್ಬರು ನಗ್ತಾ ಇರ್ತಾರೆ. ಸುಜಾತಳ ಮೈಲಿ ಉರಿ ಹೆಚ್ಚಾಗಿ ಹೋಗುತ್ತೆ. ಅತ್ಯಂತ ವೇಗದಿಂದ ಅಲ್ಲಿಂದ ಹೋಗಿ ಒಂದು ಕೆಸರಿನ ಹೊಂಡದಲ್ಲಿ ಬಿದ್ದು ಒರಳಾಡುತ್ತಾಳೆ. ಅದನ್ನು ನೋಡಿದ ಅತ್ತೆ ಸೊಸೆಯರಿಬ್ಬರು ನಗ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತೆ. ಶಾರದಾ ಅನಾಮಿಕಳ ಮೇಲೆ ಸುಜಾತ ಹಾಗೆ ಇಡುತ್ತಾಳೆ. ಹೊಗೆಯಲ್ಲಿರೋ ನನ್ನನ್ನು ನೋಡಿ ನಕ್ರಿ ಅಲ್ವಾ? ಇದಕ್ಕಿಂತ ಹೆಚ್ಚು ತುರಿತನ ನಿಮ್ಮ ಅತ್ತೆ ಸೊಸೆಯರ ಮಧ್ಯೆ ಇಡ್ತೀನಿ, ನೋಡ್ತಾ ಇರಿ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ತಾ ಇರ್ತಾಳೆ. ಆ ತರದ ತುರಿತದ ಬಗ್ಗೆ ಯೋಚಿಸ್ತಾ ಇರ್ತಾಳೆ. ಹೇನುಗಳಿಗೆ ಮಿಂಚಿನ ತುರಿಕೆ ಏನಿರುತ್ತೆ ಅಂತ ಆಲೋಚನೆ ಬರುತ್ತೆ ಸುಜಾತಳಿಗೆ. ಅದರಿಂದ ಒಂದು ದಿನವೆಲ್ಲ ಊರೆಲ್ಲ ತಿರುಗಿ ಕೆಲವು ಹೇನು ಸಂಪಾದಿಸ್ತಾಳೆ. ಒಂದು ದಿನ ಅತ್ತೆ ಶಾರದೆ ಮಠ ಮಠ ಮಧ್ಯಾಹ್ನದಲ್ಲಿ ಹೊಲದಿಂದ ಹೊರಟು ಒಬ್ಬಳೆ ನೀರಸವಾಗಿ ನಡ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಸುಜಾತ ಇದೇ ಒಳ್ಳೆ ಸಮಯ ಅಂದ್ಕೊಳ್ಳುತ್ತೆ. ಶಾರದಳ ಹತ್ತಿರ ಮಾತು ಸೇರಿಸುತ್ತಾಳೆ. ನೀವೇನೆ ಸುಜಿ, ಮೈಯಲ್ಲಿ ಹೋಗಿ ಪಕ್ಕದಲ್ಲಿ ಸೊಸೆ ಇಲ್ಲದೆ ಹೊರಗೆ ಬಂದಿದ್ಯಾ ಹೇಗೆ ಒಂಟಿಯಾಗಿ? ನಿನ್ ಪಕ್ಕದಲ್ಲಿ ನಿನ್ ಸೊಸೆ ಇಲ್ವಲ್ಲ ಅಕ್ಕ. ಆದ್ರೂ ನಿಂಗೆ ಯಾಕೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ಯಾಕೆ ಬಂದಿ? ಕರೋನಾ ಅಂದ್ರೆ ಏನನ್ನತ್ತಕ್ಕ? ನನ್ ಹೊಟ್ಟೆ ಕಿಚ್ಚು ಕೂಡ ಅಷ್ಟೇ. ನನ್ ಮುಂದೆ ಯಾರಾದ್ರೂ ಚೆನ್ನಾಗಿದ್ರೆ ಸಾಕು, ಉರಿ ಏರುತ್ತೆ, ಹೊಗೆ ಹೊರಗೆ ಬರುತ್ತೆ ಎಂದು ತಾನು ತಂದುಕೊಂಡ ಏನನ್ನು ಶಾರದಳ ನೆತ್ತಿಯ ಮೇಲೆ ಹಾಕುತ್ತಾಳೆ. ತಾನು ಬಂದ ಕೆಲಸ ಆಗಿದ್ದರಿಂದ ಏನು ಮಾತನಾಡದೆ ಓಡೋಡಿ ಹೋಗುತ್ತಾಳೆ. ಸೊಸೆ ಅಂದ್ರೆ ಇದಕ್ಕೆ ಏನಾದ್ರೂ ನಂಬಿಕೆ ಇಲ್ಲ, ಅದು ಯಾವಾಗ ನೋಡಿದ್ರು ಸೊಸೆನ ಹುರಿದು ತಿಂತಾಳೆ ಎಂದುಕೊಳ್ಳುತ್ತಾ ಶಾರದಾ ಮನೆಗೆ ಬರ್ತಾಳೆ. ಶಾರದಳಿಗೆ ನೆತ್ತಿಯಲ್ಲಿ ತುರುಕೆ ಶುರುವಾಗುತ್ತದೆ. ಹೊರಗೆ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಗೀರ್ಕೋತಾ ಇರ್ತಾಳೆ. ಏನಿದು, ಇದ್ದಕ್ಕಿದ್ದಂಗೆ ನೆತ್ತಿ ತುರುಕೆ ಇರ್ತಾ ಇದೆ? ಎಲ್ಲ ಬಿಟ್ಟು ಮೇಲೆ ಏನ್ ಬಿತ್ವ ಏನು? ಅಯ್ಯೋ ದೇವ್ರೆ, ಇದೆಲ್ಲಿ ತೊಂದ್ರೆ ಅಪ್ಪ, ತುರ್ದು ತುರ್ದು ಕೈ ನೋವು ಬರ್ತಾ ಇದೆ. ಅನಾಮಿಕ ಅನಾಮಿಕ, ಎಲ್ಲಿದ್ಯೆ, ಹೊರಗ್ ಬಾ. ಆ ಮಾತು ಕೇಳಿ ಅನಾಮಿಕ ಓಡೋಡಿ ಹೊರಗೆ ಬರ್ತಾಳೆ. ಎರಡು ಕೈಯಲ್ಲಿ ತಲೆ ತುರಿಸಿಕೊಳ್ಳುತ್ತಿರುವ ಅತ್ತೆ ಕಾಣಿಸುತ್ತಾಳೆ. ಅನಾಮಿಕ ಅನುಮಾನ ಪಡ್ತಾಳೆ. ಅತ್ತೆ,
ಈ ತುರಿಕೆ ನಿಜವಾಗಿ ಏನಿಂದೆ ಅಮ್ಮೋ ಏನು ಮತ್ತೆ ಬಂತ ಆ ತುರಿಕೆ ಬರ್ಸೋದು ನನ್ನಿಂದ ಆಗಲ್ಲ ಇನ್ಮೇಲಿಂದ ನಿಮ್ಗೆ ಜಗಲಿನೇ ದಿಕ್ಕು ಜಗಲಿ ಮೇಲೆ ಮಲಗಲಿಕ್ಕೆ ನಾನು ಕುಷ್ಟಿ ರೋಗ ಬಂದ ಮುಷ್ಟಿಯವನಲ್ವೇ ಅಂಟುವೇದಿಯಿಂದ ಬಾಧೆ ಪಡ್ತಾ ಇರೋ ಭಿಕ್ಷಕದವನಲ್ವೇ ಸೊಸೆ ನೀವೇನು ಅನ್ನೋದು ನಂಗೂ ಮಾವಯ್ಯಂಗೂ ನಿಮ್ಮ ಮಗನಿಗೂ ಗೊತ್ತು ಆದ್ರೆ ಆ ಏನಿಗೆ ಗೊತ್ತಿಲ್ವಲ್ಲ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಮನೆಯೊಳಗೆ ಹೋಗಿ ಒಂದು ಪಾತ್ರೆ ಒಂದು ಗ್ಲಾಸು ಒಂದು ಹಳೆ ಬೆಡ್ಶೀಟು ನೆತ್ತಿಗೆ ಕಟ್ಟಿಕೊಳ್ಳುವ ರುಮಾಲು ತಂದು ಅತ್ತೆಗೆ ಕೊಡುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಅತ್ತೆ ದುಃಖ ಪಡುತ್ತಾಳೆ ಕಣ್ಣೀರು ಹಾಕುತ್ತಾಳೆ ಆ ರುಮಾಲು ನೆತ್ತಿಗೆ ಸುತ್ತಕೊಳ್ಳಿಯತ್ತೆ ಎಂದು ಒಂದು ಹೇನು ಕೂಡ ಹೊರಗೆ ಬರುವ ಅವಕಾಶವಿಲ್ಲ ಎಂದು ಅನಾಮಿಕಾ ಬಾಗಿಲು ಹಾಕುತ್ತಾಳೆ ಇಷ್ಟರಲ್ಲಿ ರಮೇಶ್ ಮನೆಗೆ ಬರ್ತಾನೆ ಹೊರಗೆ ಬಾಧೆ ಪಡುತ್ತಿರುವ ತಾಯಿ ಶಾರದಳನ್ನು ನೋಡ್ತಾನೆ ನಡೆದಿದ್ದು ಗ್ರಹಿಸುತ್ತಾನೆ ಅನಾಮಿಕಳನ್ನು ಕರೆಸಿ ಕೋಪಾಗಿ ಬೈತಾನೆ ಇನ್ನು ಆನಂತರ ಶಾರದಳನ್ನು ಕರ್ಕೊಂಡು ಮನೆಯೊಳಗೆ ಹೋಗ್ತಾನೆ ಅನಾಮಿಕ ತಕ್ಷಣ ಶಾರದ ತಲೆಯಲ್ಲಿರೋ ಹೆಣಿಗೆ ಭಯಪಟ್ಟು ಪಿಪಿಇ ಕಿಟ್ ಹಾಕೋತಾಳೆ ಹಾಗೆ ದಿನಗಳು ಕಳೀತಾ ಇರುತ್ತದೆ ಒಂದು ದಿನ ಟಿಫಿನ್ ಬೇಕು ಅಂತ ಶಾರದ ಕೇಳ್ತಾಳೆ ಅಡುಗೆ ಮನೆಯಲ್ಲಿದ್ದ ಅನಾಮಿಕ ಮೊದಲು ಒಂದು ಪ್ಲಾಸ್ಟಿಕ್ ಪ್ಲೇಟನ್ನು ಬಿಸಾಕುತ್ತಾಳೆ ಆ ನಂತರ ಇಡ್ಲಿಯನ್ನು ಒಂದರ ಮೇಲೆ ಒಂದು ಬಿಸಾಕ್ತಾ ಇರ್ತಾಳೆ ಶಾರದ ಆ ಹೇನಿನ ತುರಿಕೆಯಿಂದ ಸರಿಯಾಗಿ ಇಟ್ಕೊಳ್ಳಲಾರದೆ ಹೋಗ್ತಾ ಇರ್ತಾಳೆ ಅದನ್ನು ನೋಡಿದ ಸುಜಾತ ನಗ್ತಾ ಇರ್ತಾಳೆ ಆಗ ಅತ್ತೆ ಸೊಸೆಯರಿಬ್ಬರಿಗೆ ಅಸಲು ಈ ಕೆಲಸ ಎಲ್ಲ ಮಾಡಿದ್ದು ಸುಜಾತ ಎಂದು ಅರ್ಥವಾಗುತ್ತೆ ಒಂದು ದಿನ ಅತ್ತೆ ಸೊಸೆಯರಿಬ್ಬರು ಸುಜಾತಳನ್ನು ಹಿಡಿದುಕೊಂಡು ಒಂದು ಮರಕ್ಕೆ ಕಟ್ಟಿ ಶಾರದಳ ನೆತ್ತಿಯಲ್ಲಿರುವ ಹೇನನ್ನು ತೆಗೆದು ಸುಜಾತಳ ನೆತ್ತಿಯಲ್ಲಿ ಹಾಕ್ತಾರೆ ಆ ತುರಿಕೆ ತಟ್ಟುಕೊಳ್ಳಲಾರದೆ ಸುಜಾತ ಅರಚುತ್ತಾ ಇರ್ತಾಳೆ ನನ್ನನ್ನು ಮನಸ್ಸೇ ಅತ್ತೆ ನೀವೇನೋ ದುಃಖ ಪಡಬೇಡಿ ಕೆಲವು ಸಲಹೆಗಳನ್ನು ಪಾಲಿಸ್ತೇ ನಿಮ್ಮ ಹೇನೆಲ್ಲ ಹೋಗುತ್ತಂತೆ ಅತ್ತೆ ನಮ್ಮ ಕಷ್ಟ ನೋಡಿ ತಡ್ಕೊಳ್ಳಲಾರದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವ್ರ ಕಾಮೆಂಟ್ ಬಾಕ್ಸ್ ನಲ್ಲಿ ಬಹಳ ಕಾಮೆಂಟ್ಸ್ ಬರೆದಿದ್ದಾರೆ ಅತ್ತೆ ಎಷ್ಟು ಸಲಹೆಗಳು ಕೊಟ್ಟಿದ್ದಾರೆ ಅದೆಲ್ಲ ನಾನು ನೋಡಿದ್ದೀನಿ ಅತ್ತೆ ಅದೆಲ್ಲ ನಾನು ತಯಾರು ಮಾಡ್ತೀನಲ್ಲ ಆ ಸಲಹೆಗಳನ್ನ ಫಾಲೋ ಮಾಡೋಣ ಅತ್ತೆ ನಿಮ್ಗೇನು ಆಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಲ ಮಾತ್ರ ನೀವು ಕೊಟ್ಟ ಸಲಹೆಗಳನ್ನ ಅನಾಮಿಕ ಶಾರದ ಇಬ್ಬರು ಪಾಲಿಸುವ ಹಾಗೆ ಕಾಣಿಸ್ತಾ ಇದ್ದಾರೆ ಮತ್ತೆ ಅವರಿಬ್ಬರಿಗೂ ಗುಣ ಆಗುತ್ತೋ ಇಲ್ಲೋ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪರ್ವತಾಪುರ ವಿಲೇಜ್ ನಲ್ಲಿ ಕವಿತಾ ಅನ್ನುವ ಬಡ ಹೆಣ್ಣು ಮಗಳಿದ್ದಳು ಸ್ವಲ್ಪವಾದ ಹೊಲದಲ್ಲಿ ವ್ಯವಸಾಯ ಮಾಡುತ್ತಾ ಗಂಡ ಪ್ರಸಾದ್ ಮಗಳು ನವ್ಯ ಅತ್ತೆ ಮಾವರು ಸುಂದರ ರಮಣೀಯರನ್ನು ಪೋಷಿಸುತ್ತಾ ಇದ್ದಳು ಕವಿತಾ ಹೊಲದ ಕಟ್ಟೆಯ ಮೇಲೆ ನಿಂತು ಚೆನ್ನಾಗಿ ಬೆಳೆದ ಬೆಳೆಯನ್ನು ನೋಡಿ ಹಿಗ್ಗಿ ಹೋಗುತ್ತಿದ್ದಳು ಈ ಸಲ ಬೆಳೆ ಬಹಳ ಚೆನ್ನಾಗಿ ಬಂದಿದೆ ಏನು ಕಮ್ಮಿ ಇಲ್ಲ ಅಂತಂದ್ರೆ 45 ಚೀಲ ಬರುತ್ತೆ ಸಾಲವೆಲ್ಲ ತೀರಿಸಿ ಅಡವಿಟ್ಟ ಒಡವೆಗಳನ್ನೆಲ್ಲ ತಗೊಂಡು ಬರಬೇಕು ನಾಳೆನೆ ಕೊಯ್ಲು ಶುರು ಮಾಡಬೇಕು ಈಗಲೇ ಮನೆ ಮನೆಗೆ ಹೋಗಿ ಕೂಲಿಯವ್ರಿಗೆ ಹೇಳ್ಬೇಕು ಮತ್ತೆ ಕತ್ತಲಾದ್ರೆ ಕೂಲಿಯವ್ರನ್ನ ಸಿಕ್ಕೋದು ಕಷ್ಟ ಆಗತ್ತೆ ಎಂದುಕೊಂಡು ಸಂತೋಷ ತುಂಬಿದ ಮನಸ್ಸಿನಿಂದ ಮನೆಗೆ ಹೊರಡುತ್ತಾಳೆ ಕವಿತಾಳ ಗಂಡ ಪ್ರಸಾದ್ ಮಾವ ಸುಂದರ ಇವರಿಬ್ಬರು ಸೇರಿ ಸಂಸಾರಕ್ಕೆ ಕೆಲಸ ಬರುವ ಒಂದು ಪೈಸ ತಗೊಂಡು ಬರದೇ ಇದ್ದರೂ ಆ ಪಾರ್ಟಿ ಮೀಟಿಂಗ್ ಈ ಪಾರ್ಟಿ ಮೀಟಿಂಗ್ ಅಂತ ಬೆಳಿಗ್ಗೆನೆ ಹೋಗಿ ಎಲ್ಲೆಲ್ಲಿಯೋ ತಿರುಗಿ ರಾತ್ರಿ ಸರಿಯಾಗಿ ತಿನ್ನುವ ಸಮಯದಲ್ಲಿ ಮನೆಗೆ ಬರ್ತಾರೆ ಇನ್ನು ಅತ್ತೆ ರಮಣಿ ಕಿವಿಡಿ ಆದ್ದರಿಂದ ಯಾವ ಕೆಲಸಕ್ಕೂ ಹೋಗದೆ ಮನೆ ಹತ್ತಿರವೇ ಇದ್ದು ಸೊಸೆಗೆ ಮನೆ ಕೆಲಸ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಮೊಮ್ಮಗಳು ನವ್ಯಳನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ರಾತ್ರಿ ನವ್ಯ ಹೇಗಂತಾಳೆ ಅಜ್ಜಿ ಬಹಳ ಕತ್ಲಾಗ ಹೋಗಿದೆ ಅಲ್ಲ ಟೈಮ್ ಏನೋ 8 ಆಗೋಗಿದೆ ಹೊಲದಿಂದ ಅಮ್ಮ ಇನ್ನು ಬಂದಿಲ್ಲ ಯಾಕೆ ಆ ಮಾತು ಕೇಳಿ ರಮಣಿ ಸೊಸೆ ಕವಿತಲ ಮೇಲೆ ಪಾಪವೆನಿಸಿ ಮೊಮ್ಮಗಳ ಹತ್ತಿರ ಹೀಗಂತಾಳೆ ಬರ್ತಾಳೆ ತಾಯಿ ಒಬ್ಬಳೆ ಅಲ್ವಾ ಎಲ್ಲ ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಬರ್ಬೇಕು ಆ ದೇವ್ರು ಈ ಜನ್ಮಕ್ಕೆ ಅದ್ರ ಹಣೆ ಮೇಲೆ ಕಷ್ಟಪಡೋ ಹಣೆ ಬರಹ ಬರೆದಿದ್ದಾನೆ ಎಂದುಕೊಳ್ಳುತ್ತಿರುವಾಗ ಮನೆಗೆ ಕವಿತಾ ಬರುತ್ತಾಳೆ ನವ್ಯ ತನ್ನ ತಾಯಿಯನ್ನು ನೋಡಿ ಸಂತೋಷದಿಂದ ಕರೆಯುತ್ತಾಳೆ ಅಮ್ಮ ಎಂದು ಓಡುತ್ತಾ ಹೋಗಿ ಕವಿತಳನ್ನು ಅಪ್ಪಿಕೊಳ್ಳುತ್ತಾಳೆ ಕವಿತಾ ತನ್ಮಯತೆಯಿಂದ ಹೀಗಂತಾಳೆ ನನ್ನ ಕಷ್ಟಗಳನ್ನು ಕಣ್ಣೀರನ್ನು ಮರೆತು ಹೋಗೋದಕ್ಕೆ ಆ ದೇವ್ರು ನನಗೆ ಮಾಡಿದ ಒಳ್ಳೇದು ಅಂದ್ರೆ ಅದು ನಿನ್ನನ್ನು ಮಗಳಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸೋದೆ ತಾಯಿ ಎಂದು ಮಗಳು ನವ್ಯಳ ಹತ್ರ ಸ್ವಲ್ಪ ಮಾತನಾಡುತ್ತಾ ಇರುತ್ತಾಳೆ ಹಾಗೆ ಸ್ವಲ್ಪ ಹೊತ್ತಿಗೆ ನವ್ಯ ಮಲಗುತ್ತಾಳೆ ಆಗಲೇ ಬಂದ ತಂದೆ ಮಗ ಅತ್ತೆ ಸೊಸೆಯರು ಸೇರಿ ಊಟ ಮಾಡುತ್ತಾರೆ ಪ್ರಸಾದ್ ಸುಂದರಂ ಒಂದು ಮಂಚದ ಮೇಲೆ ಮಲಗುತ್ತಾರೆ ಅತ್ತೆ ಸೊಸೆಯರಿಬ್ಬರು ಕೆಳಗೆ ಚಾಪೆಯ ಮೇಲೆ ನವ್ಯಳನ್ನು ಮಲಗಿಸಿ ಮಲಗಿಕೊಳ್ಳುತ್ತಾರೆ ಪಾಪ ಆ ರಾತ್ರಿಯೇ ಕವಿತಳಿಗೆ ಕಾಳರಾತ್ರಿ ಆಗುತ್ತೆ ಅಂತ ಗೊತ್ತಿಲ್ಲ ಒಂದು ಅರ್ಧರಾತ್ರಿ ಭಯಂಕರವಾದ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ ಮಾರನೇ ದಿನ ಬೆಳಿಗ್ಗೆ ನವ್ಯಳನ್ನು ಸ್ಕೂಲ್ಗೆ ಕಳಿಸಿ ಅತ್ತೆ ಸೊಸೆಯರು ಹೊಲದ ಹತ್ತಿರ ಹೋಗುತ್ತಾರೆ ಎಲ್ಲ ಬೂದಿಯಾಗಿರುತ್ತದೆ ಆ ಸುತ್ತಮುತ್ತಲಿನ ಹೊಲಗಳೆಲ್ಲ ಸುಟ್ಟು ಹೋಗಿರುತ್ತದೆ ಅತ್ತೆ ಸೊಸೆಯರು ಎದೆ ಒಡೆಯುವ ಹಾಗೆ ಅಳುತ್ತಿರುತ್ತಾರೆ ಕವಿತಳ ಹೊಲದ ಪಕ್ಕದಲ್ಲಿಯೇ ರುದ್ರಯ್ಯನ ಹೊಲ ಇರುತ್ತದೆ ಆ ರುದ್ರಯ್ಯ ಕೂಡ ಸುಟ್ಟು ಹೋದ ಹೊಲವನ್ನು ನೋಡಿ ಅಳುತ್ತಾ ಇರುತ್ತಾನೆ ರುದ್ರಣ್ಣ ಏನ್ ನಡೆಯಿತು
ಏನಿದೆ ತಾಯಿ, ನಮ್ಮ ಬಂದಿರೋ ಬೆಳೆ ನೋಡಿ, ವರುಣದೇವನಿಗೆ ಕಣ್ಣು ಕುಕ್ಕಿದೆ. ರಾತ್ರಿ ಭಯಂಕರವಾದ ಮಳೆಯಲ್ಲಿ ಸಿಡಿಲು ಬಡಿದು ಎಲ್ಲ ಸುಟ್ಟೋಗಿದೆ ಅಮ್ಮ. ದೇವ್ರೆ, ಏನಿದು ಈ ಪರೀಕ್ಷೆ? ಮಳೆ ಹೆಸರಲ್ಲಿ ಬಾಯಿಗೆ ಬಂದ ತುತ್ತನ್ನು ಎಳ್ಕೊಂಡು ಏಕ ತಂದೆ? ಇದು ನಿನಗೆ ನ್ಯಾಯವಾ ತಂದೆ ಎಂದು ದುಃಖವೆಲ್ಲ ತೀರುವ ಹಾಗೆ ಕವಿತಾ ಅಳುತ್ತಿರುತ್ತಾಳೆ. ರಮಣಿಗೆ ಅಳುತ್ತಿರುವ ಸೊಸೆಯನ್ನು ನೋಡಿ ಬಹಳ ದುಃಖವೆನಿಸುತ್ತದೆ. ನೋವೆಲ್ಲ ಅಳೋ ಹಾಗೆ ಅಳು ಸೊಸೆ, ನಾನು ನಿನ್ನ ಸಮಾಧಾನ ಮಾಡಲ್ಲ, ನಿನ್ ನೋವೆಲ್ಲ ಕರ್ಗೋವರೆಗೂ ಅಳು ಎಂದು ಅತ್ತೆ ರಮಣಿ ಬಾಧೆ ಪಡುತ್ತಾ ಇರುತ್ತಾಳೆ. ಹಾಗೆ ಎರಡು ಮೂರು ದಿನ ಕಳೆಯುತ್ತದೆ. ತಂದೆ ಮಗ ಏನು ತಿಳಿಯದ ಹಾಗೆ ಪಾರ್ಟಿ ಅಂತ ತಿರುಗುತ್ತಲೇ ಇರುತ್ತಾರೆ. ಅತ್ತೆ ಸೊಸೆಯರಿಬ್ಬರು ಒಬ್ಬರನ್ನೊಬ್ಬರು ಸಮಾಧಾನಿಸುತ್ತಿರುತ್ತಾರೆ. ಹಾಗೆ ನೋವಿನಲ್ಲೇ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ಅತ್ತೆ ರಮಣಿ ಸೊಸೆ ಹತ್ತಿರ ಹೀಗಂತಾಳೆ. ನೋಡಮ್ಮ ಕವಿತಾ, ರೈತ ಕುಟುಂಬಕ್ಕೆ ಈ ಕಷ್ಟಗಳು ಯಾವಾಗಲೂ ಇರೋದೆ. ಹಾಗಂತ ರಾತ್ರಿ ಹಗಲು ಬರದೇ ಇರುತ್ತಾ ಹೇಳು. ಎದೆನ ಗಟ್ಟಿ ಮಾಡ್ಕೊಮ್ಮ, ನಿಂತ್ಕೋಬೇಕು. ನಡೆದಿದ್ದು ನೆನೆಸ್ಕೊಂಡು ದುಃಖ ಪಟ್ರೆ ಹೇಗೆ ಹೇಳು? ಮತ್ತೇನ್ ಮಾಡ್ಲಿ ಅತ್ತೆ, ಈಗ ನನ್ ಕಣ್ಣು ಮುಂದೆ ಎಲ್ಲ ಶೂನ್ಯನೇ ಕಾಣಿಸ್ತಾ ಇದೆ. ಕೂಲಿ ಕೆಲಸ ಹೋಗಕ್ಕೆ ಕೆಲಸವಿಲ್ಲ. ಮನೆಯಲ್ಲಿ ನೋಡಿದ್ರೆ ಸಾಮಾನೆಲ್ಲ ಎರಡು ದಿನದಲ್ಲೇ ಆಗಿ ಹೋಗುವ ಹಾಗಿದೆ. ಇನ್ನು ಎಲ್ಲವೂ ಎಲ್ಲಿದ್ದು ಅಲ್ಲೇ ಇದೆ ಅತ್ತೆ ಎಂದು ದುಃಖ ಪಡುತ್ತಿರುತ್ತಾಳೆ. ಅಷ್ಟರಲ್ಲಿ ಮಗಳು ನವ್ಯ ಓಡೋಡಿ ಕವಿತಳ ಹತ್ರ ಬರುತ್ತಾಳೆ. ಅಮ್ಮ, ನಾಳೆ ಸ್ಕೂಲಲ್ಲಿ ರಾಖಿ ಹಬ್ಬದ ಬಗ್ಗೆ ತಿಳಿದಿದ್ದು ಬರ್ಕೊಂಬ ಅಂತ ಹೇಳಿದಾರಮ್ಮ. ಮಗಳು ನವ್ಯ ರಾಖಿ ಬಗ್ಗೆ ಮಾತಾಡುತ್ತಾ ಇದ್ದಾಗ ಸೊಸೆ ಕವಿತಳಿಗೆ ಒಂದು ಮಿಂಚಿನಂತ ಆಲೋಚನೆ ಬರುತ್ತೆ. ಈಗ ರಾಖಿ ಹಬ್ಬ ಇದೆ ಅಲ್ಲ, ಅಂದ್ರೆ ರಾಖಿ ಇಟ್ಟರೆ ಮಾರಾಟ ಆಗುತ್ತಲ್ಲ. ಈಗ ರಾಖಿ ಕೊಳ್ಳೋದಕ್ಕೆ ದುಡ್ಡು ಬೇಕು, ಈಗ ಹೇಗೆ ಎಂದು ಆಲೋಚಿಸುತ್ತಾ ಇರುವಾಗ ಮಗಳು ನವ್ಯ ಮತ್ತೆ ತಾಯಿಯನ್ನ ಕರೀತಾಳೆ. ಅಮ್ಮ, ರಾಖಿ ಬಗ್ಗೆ ನಮ್ ಸ್ಕೂಲಲ್ಲಿ ತಿಳಿದಿದ್ದು ಬರ್ಕೊಂಬ ಅಂತ ಹೇಳಿದಾರಮ್ಮ. ಹಾಗೆ ಪುಟ್ಟು ಮರಿ ಎಂದು ರಾಖಿ ಹಬ್ಬದ ಬಗ್ಗೆ ಮಗಳಿಗೆ ಹೇಳುತ್ತಾಳೆ. ನವ್ಯ ಎಲ್ಲ ಬರ್ಕೊಳ್ತಾಳೆ. ಅತ್ತೆ ರಮಣಿಯ ಹತ್ತಿರ ರಾಖಿ ಮಾರುವುದರ ಬಗ್ಗೆ ಹೇಳುತ್ತಾಳೆ. ಆಗ ಅತ್ತೆ ರಮಣಿ ಬೆಡ್ರೂಮ್ ಒಳಗೆ ಹೋಗಿ ಒಂದು 10 ನಿಮಿಷದ ನಂತರ ಒಂದು ನೆಕ್ಲೆಸ್ ತಂದು ಕೊಡುತ್ತಾಳೆ. ನೋಡಮ್ಮ ಕವಿತಾ, ಕಟ್ಕೊಂಡವನು ನೋಡದೇ ಇದ್ದಾಗ ಇದೇ ಅಮ್ಮ ನಮ್ಗೆ ಕಾಪಾಡೋದು? ಅದಲ್ಲ ಅತ್ತೆ, ಹೋಗಿ ಅಡವಿಟ್ಟು ಆ ದುಡ್ಡಿನಿಂದ ರಾಖಿ ಇಟ್ಟು ಮಾರಾಟ ಮಾಡಮ್ಮ. ಮತ್ತೆ ದುಡ್ಡು ಬಂದಾಗ ತಗೊಂಡ್ ಬರೋಣ. ಏನು ದುಃಖ ಪಡ್ಬೇಡ, ನಾ ಹೇಳ್ತಿದ್ದೀನಲ್ಲ ಹೋಗು ಎಂದು ಅತ್ತೆ ರಮಣಿ ಕೊಟ್ಟ ನೆಕ್ಲೆಸ್ ಅನ್ನು ಅಡವಿಟ್ಟು ಆ ದುಡ್ಡು ತೆಗೆದುಕೊಂಡು ಬಂದು ಎಲ್ಲಾ ರೀತಿಯ ರಾಖಿಗಳನ್ನು ತಂದು ಆ ಊರಿನ ಮಧ್ಯ ಒಂದು ಮರದ ಕೆಳಗೆ ಒಂದು ಚಿಕ್ಕ ಟೆಂಟ್ ಹಾಕಿಕೊಂಡು ರಾಖಿಗಳನ್ನು ಮಾರಲಿಕ್ಕೆ ಶುರು ಮಾಡುತ್ತಾಳೆ ಕವಿತಾ. ಬನ್ನಿ ಅಮ್ಮ ಬನ್ನಿ, ಅಣ್ಣ ತಂಗಿಯರ ಅನುಬಂಧಕ್ಕೆ ಸೇತುವೆ, ಅಕ್ಕ ತಮ್ಮಂದರ ಬಂಧನಕ್ಕೆ ಸಾರಥಿ ಈ ರಾಖಿ. ಅಂತಹ ಅಪೂರ್ವವಾದ ರಾಖಿ ನಮ್ಮ ಹತ್ತಿರ ಬಹಳ ಅಂದ್ರೆ ಬಹಳ ಕಡಿಮೆಯಲ್ಲೇ ಸಿಕ್ಕುತ್ತದೆ. ಬನ್ನಿ ಅಮ್ಮ ಬನ್ನಿ ಎಂದು ಕವಿತಾ ಆ ಪ್ರಾಂತದಲ್ಲಿ ರಾಖಿಯನ್ನ ಮಾರಲಿಕ್ಕೆ ಶುರು ಮಾಡ್ತಾಳೆ. ಇನ್ನು ರಾಖಿ ಹಬ್ಬ ಈ ಎರಡು ದಿನದಲ್ಲಿ ಇದ್ದಿದ್ದರಿಂದ ಕವಿತಳ ರಾಖಿಗೆ ತುಂಬಾ ಜನ ಬರುತ್ತಾರೆ. ಏಕೆಂದರೆ ಕವಿತಳ ಹತ್ತಿರ ರಾಖಿಯು ಎಷ್ಟೋ ಆಕರ್ಷಣೀಯವಾಗಿರುತ್ತದೆ, ಅದು ಎಲ್ಲರಿಗೂ ಹಿಡಿಸುತ್ತಿರುತ್ತದೆ. ಅದರಿಂದ ಅತ್ತೆ ರಮಣಿ ಕೂಡ ಸೊಸೆ ಕವಿತಳಿಗೆ ಆ ರಾಖಿಯ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತಿರುತ್ತಾಳೆ. ರಾಖಿ ಹಬ್ಬ ಬಂದೇ ಬರುತ್ತದೆ. ಅತ್ತೆ ಸೊಸೆಯರಿಬ್ಬರು ಈ ರಾಖಿಯನ್ನು ಮಾರಲಿಕ್ಕೆ ಫುಲ್ ಬಿಸಿಯಾಗಿ ಹೋಗ್ತಾರೆ. ಅವರು ತಂದ ರಾಖಿಗಳು ಎಲ್ಲ ಮಾರಾಟವಾಗಿ ಹೋಗುತ್ತದೆ. ಕವಿತಾ ಅಡವಿಟ್ಟ ಅತ್ತೆಯ ನೆಕ್ಲೆಸ್ ಅನ್ನು ಬಿಡಿಸಿ ತರುತ್ತಾಳೆ. ಅತ್ತೆ, ಎಲ್ಲ ಖರ್ಚುಗಳು ಹೋಗಿ 10,000 ಮಿಕ್ಕಿದೆ ಅತ್ತೆ, ನನಗ್ ಬಹಳ ಸಂತೋಷವಾಗಿದೆ ಎಂದು ರಾಖಿಯ ವ್ಯಾಪಾರ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸಿಕೊಂಡ ನಂತರ ಸೊಸೆ ಸಂತೋಷ ಪಡುತ್ತಾ ಅತ್ತೆ ಹತ್ರ ಹೇಳ್ತಾಳೆ. ಆ ಮಾತು ಕೇಳಿದ ನಂತರ ಅತ್ತೆ ಕೂಡ ಸಂತೋಷಿಸುತ್ತಾಳೆ. ಹೀಗೆ ಈ ಅತ್ತೆ ಸೊಸೆಯರಿಬ್ಬರು ಯಾವುದೋ ಒಂದು ವ್ಯಾಪಾರ ಮಾಡುತ್ತಾ ತಮ್ಮ ಕುಟುಂಬವನ್ನು ಪೋಷಿಸುತ್ತಿರುತ್ತಾರೆ.